ರಾಷ್ಟ್ರದೇವೋಭವ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಟಿ ಟಿವಿ ವಿಕ್ರಮ ನಾನು ಭಾವನಾ ಆರ್ಗೌಡ ಎಲ್ಲರಿಗೂ ಭಾರತೀಯ ಪರಂಪರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸನಾತನ ಪರಂಪರೆಯಲ್ಲಿ ಆ ಋಷಿಗಳಿಗೆ ಹೆಚ್ಚಿನ ಮಹತ್ವ ಸೃಷ್ಟಿ ಸ್ಥಿತಿ ಲಯದ ಬ್ರಹ್ಮಜ್ಞಾನದ ಬಗ್ಗೆ ಗೊತ್ತಿದ್ದವರವರು ಭೂಮಿಯ ಸಮತೋಲನ ಕಾಯ್ದುಕೊಳ್ಳುವವರು ಸಪ್ತ ಋಷಿಗಳು ಏಳು ಅತಿ ಶ್ರೇಷ್ಠ ಋಷಿಗಳೇ ಸಪ್ತಋಷಿಗಳು ಇವರು ವೈದಿಕ ಧರ್ಮದ ಶ್ರೇಷ್ಠರು ಮಾನವ ಜನಾಂಗಕ್ಕೆ ಮಾರ್ಗದರ್ಶಕರಾಗಿ ದೇವರ ಪ್ರತಿನಿಧಿಯಾಗಿ ಇರುವವರೇ ಸಪ್ತರ್ಷಿಗಳು ಮನ್ವಂತರದಿಂದ ಮನ್ವಂತರಕ್ಕೆ ಸಪ್ತರ್ಷಿಗಳು ಬದಲಾಗ್ತಾ ಇರ್ತಾರೆ ಈಗ ಯಾವ ಮನ್ವಂತರ ಈಗಿನ ಸಪ್ತ ಋಷಿಗಳು ಯಾರು ಅಂತ ನಾನು ಹೇಳ್ತೀನಿ ಪುರಾಣಗಳ ಪ್ರಕಾರ ಭಾರತದಲ್ಲಿ ಹಿಂದೂ ಧರ್ಮದಲ್ಲಿ ಹಲವು ಋಷಿ ಮುನಿಗಳಿದ್ರು ಆದ್ರೆ ಅದರಲ್ಲಿ ಪ್ರಮುಖರೆನಿಸಿಕೊಂಡವರು ಮಾತ್ರ ಸಪ್ತ ಋಷಿಗಳು ಇವರು ಯೋಗ ಶಕ್ತಿಯಿಂದ ಅಮರರಾದವರು ಬ್ರಹ್ಮನ ಮಾನಸ ಪುತ್ರರು ಅಂತ ಹೇಳ್ತಾರೆ ಅಂದ್ರೆ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದವರು ಅಂತ ವೇದ ದೃಷ್ಟಾರರು ಬೃಹದಾರಣ್ಯಕ ಉಪನಿಷತ್ತಿನ ಪ್ರಕಾರ ಕಶ್ಯಪ ವಸಿಷ್ಠ ಅತ್ರಿ ವಿಶ್ವಾಮಿತ್ರ ಜಮದಗ್ನಿ ಭರದ್ವಜ ಮತ್ತು ಗೌತಮರೇ ಸಪ್ತ ಋಷಿಗಳು ಈ ಏಳು ಋಷಿಗಳ ಸಮೂಹವನ್ನ ಸಪ್ತರ್ಷಿ ಮಂಡಲ ಅಂತ ಕರೀತಾರೆ ಆಕಾಶದಲ್ಲಿ ಒಂದು ಸಂರಚನೆಯ ರೀತಿ ಇರುವ ಏಳು ನಕ್ಷತ್ರಗಳ ಗುಂಪಿಗೆ ಈ ಋಷಿಗಳ ಹೆಸರಿದೆ ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಬದಲಾದಾಗ ಈ ಋಷಿಗಳು ಬದಲಾಗ್ತಾರೆ ಕೆಲವು ಋಷಿಗಳು ಎಲ್ಲಾ ಮನ್ವಂತರದಲ್ಲೂ ಇರ್ತಾರೆ ಕೆಲವರು ಬದಲಾಗ್ತಾರೆ ಇದು ಸಪ್ತಋಷಿಗಳ ವಿಶೇಷ ಆದ್ದರಿಂದ ಬೇರೆ ಬೇರೆ ಉಪನಿಷತ್ತುಗಳು ಸಂಹಿತೆಗಳಲ್ಲಿ ಸಪ್ತಋಷಿಗಳ ಹೆಸರಿನಲ್ಲಿ ಬೇರೆ ಬೇರೆ ಹೆಸರು ಕಾಣಿಸುತ್ತೆ ಈಗಿನದ್ದು ವೈವಸ್ವತ ಮನ್ವಂತರ ಈ ಮನ್ವಂತರದಲ್ಲಿ ಅತ್ರಿ ಭರದ್ವಜ ಗೌತಮ ಜಮದಗ್ನಿ ಕಶ್ಯಪ ವಸಿಷ್ಠ ಹಾಗೂ ವಿಶ್ವಾಮಿತ್ರರು ಸಪ್ತಋಷಿಗಳಾಗಿದ್ದಾರೆ ಸಪ್ತಋಷಿಗಳಲ್ಲಿ ಸಪ್ತರ್ಷಿಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ವಿಶಿಷ್ಟವಾದ ಕಥೆ ಇದೆ ವಿಶೇಷವಾದ ತಪಸ್ಸಿದ್ಧಿ ಇದೆ ವೇದ ವಿದ್ವತ್ತನ್ನ ಪಡೆದ ಇವರು ಬ್ರಹ್ಮಜ್ಞಾನದ ಹರಿಕಾರರು ಇಂತಹ ಸಪ್ತ ಋಷಿಗಳು ಅಪೂರ್ವ ತಪಶಕ್ತಿಯನ್ನು ಹೊಂದಿದ್ದಾರೆ ಇವರನ್ನ ಯಾವುದರಿಂದಲೂ ನಾಶ ಮಾಡೋಕೆ ಸಾಧ್ಯ ಇಲ್ಲ ಮತ್ತು ನಾಶವೂ ಆಗೋದಿಲ್ಲ ಅನ್ನೋದು ಪ್ರತೀತಿ ಇದೆ ಸಪ್ತರ್ಷಿಗಳ ಬಗ್ಗೆ ಹಲವಾರು ಕಥೆಗಳಿದಾವೆ ಧಾರ್ಮಿಕರಾಗಿದ್ದ ಇವರ ಜೀವನದಲ್ಲಿ ಹಲವಾರು ಅತ್ಯುನ್ನತ ಆದರ್ಶಗಳಿದಾವೆ ಇಂತಹ ಸಪ್ತ ಋಷಿಗಳು ಪೂಜ್ಯರು ವೈದಿಕ ವಿಧಿವಿಧಾನಗಳ ವಿಚಾರದಲ್ಲೂ ಸಹ ಮಹತ್ವದ ಸ್ಥಾನವನ್ನ ಹೊಂದಿದ್ದಾರೆ ನೋಡಿದ್ರಲ್ವಾ ಋಷಿ ಪರಂಪರೆಗೆ ಹೆಸರಾದ ದೇವಭೂಮಿ ನಮ್ಮ ಭಾರತ ಇಂತಹ ಭಾರತೀಯ ಪರಂಪರೆಯಲ್ಲಿ ಋಷಿ ಪರಂಪರೆಯ ಮೂಲ ಸಪ್ತ ಋಷಿಗಳ ಬಗ್ಗೆ ನಾವೀಗ ತಿಳ್ಕೊಂಡ್ವಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು ಒಂದೇ ಭಾರತ ಮಾತ್ರ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ